ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ರೇವಂತ್ ರೆಡ್ಡಿ ಅವರೇ, ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರಾದ ಬಾಬುರಾವ್ ಚಿಂತನ್ಸೂರ್ ಅವರೇ, ಚೆನ್ನಾರೆಡ್ಡಿ ಪಾಟೀಲ್ ಎಂಎಲ್ಎ ಅವರೇ, ಬಸರೆಡ್ಡಿ ಡಿಸಿಸಿ ಅಧ್ಯಕ್ಷರೇ, ಚಂದ್ರಶೇಖರ್ ಪಾಟೀಲ್ ಎಂಎಲ್ಸಿ ಅವರೇ, ಪೂರ್ಣಿಮಾ ಶ್ರೀನಿವಾಸ್ ಅವರೇ, ಶರಣಪ್ಪ ಮಾನಗಾರ್ ಅವರೇ, ಸಾಯಿಬಣ್ಣ ಬೋರ್ಬಂಡ ಅವರೇ ಹಾಗೂ ನಮ್ಮ ವೆಂಕಟೇಶ್ ಅವರೇ, ಶ್ರೀನಿ ಕುಮಾರ್ ಅವರೇ ಹಾಗೂ ಚಿದಂಬರಪ್ಪನವರೇ, ನಮ್ಮ ಚಿದಾನಂದಪ್ಪನವರೇ ಮತ್ತು ಶರಣಪ್ಪ ಮಟ್ಟೂರ್ ಎಂಎಲ್ಸಿ ಮಾಜಿ ಎಂಎಲ್ಸಿ ಅವರೇ, ಎಸಿ ಕಾಡ್ಲೂರ್ ಅವರೇ, ವಿಶ್ವನಾಥ್ ನೀಲಹಳ್ಳಿ ಅವರೇ, ಕೃಷ್ಣ ಚಪೇಟ್ಲ ಅವರೇ, ನಿರಂಜನ್ ರೆಡ್ಡಿ ಅವರೇ, ಸಿರ್ಲಿಂಗ್ ರೆಡ್ಡಿ ಅವರೇ, ಮಹಿಪಾಲ್ ರೆಡ್ಡಿ ಅವರೇ, ಬುಚ್ಚಣ್ಣ ಜಯಗ್ರಾಮ್ ಅವರೇ ಹಾಗೂ ವೇದಿಕೆ ಮೇಲೆ ಕುಳಿತಂತ, ಕ್ಷಮಿಸಬೇಕು, ಸಮಯದ ಅಭಾವದಿಂದ ಎಲ್ಲರ ಹೆಸರುಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಕಷ್ಟ. ಅದಕ್ಕೆ ನಾನು ಎಲ್ಲರ ಕ್ಷಮೆಯನ್ನ ಕೇಳಿ ನಾನು ಕೆಲವು ಮಾತುಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ತೇನೆ. ಗುರುಮಠಕಲ್ ಮತಕ್ಷೇತ್ರ ಇದು ನನಗೆ ಹೊಸದೇನಿಲ್ಲ. 1972ರಿಂದ ನಾನು ಮೊದಲನೇ ಚುನಾವಣೆ ನಾನು ಗೆದ್ದಿದ್ದು ಈ ಗುರುಮಠಕಲ್ನಿಂದಲೇ. ಗುರುಮಠಕಲ್ ಅಂದ್ರೆ ನನಗೆ ಬಹಳ ಪ್ರೀತಿ. ನನಗೆ ಹೆಚ್ಚಿನ ಒಂದು, ಇವತ್ತು ದೇಶದಲ್ಲಿ ನಾನು ಇಷ್ಟೊಂದು ಬೆಳಿಬೇಕಾದ್ರೆ ಅದು ಗುರುಮಠಕಲ್ ಮತಕ್ಷೇತ್ರದ ಜನ ಅನ್ನತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವೆಲ್ಲೇ ಹೋಗ್ರಿ ಕರ್ನಾಟಕ ರಾಜ್ಯದಲ್ಲಿ, ನಿಮ್ಗೆಲ್ಲರೂ ಕೇಳ್ತಾರೆ ನೀವೆಲ್ಲಿನವರು ಅಂತ ಹೇಳಿದ್ರೆ ಗುರುಮಠಕಲ್ದವರು ಅಂತಂದ್ರೆ ಯಾವುದೇ ಆಫೀಸ್ನಲ್ಲಿ ಹೋದ್ರೂ ಕೂಡ ಗುರುಮಠಕಲ್ಲ ಬನ್ನಿ ಕೂತ್ಕೊಳ್ಳಿ ಅನ್ನತಕ್ಕಂಥ ಒಂದು ಕೀರ್ತಿ ನಾನು ನಿಮಗೆ ತಂದು ಕೊಟ್ಟಿದ್ದೆ. ಆದ್ರೆ ಕಾರಣಾಂತರಿಂದ ನನಗೆ ಡೆಲ್ಲಿ ಕಳಿಸಿದ್ರು. ಡೆಲ್ಲಿಯಲ್ಲಿ ಹೋಗಿ ಅಲ್ಲೂ ಕೂಡ ನನ್ನ ಕೈಲಾದಷ್ಟು ಸೇವೆ ನಾನು ಮಾಡಿ, ತದನಂತರ ಯಾವ ಕಾರಣಕ್ಕಾಗಿ ನಾನು ಜನರ ಮನಸ್ಸು ಗೆಲ್ಲಕ್ಕಾಗ್ಲಿಲ್ಲ ಗೊತ್ತಾಗ್ಲಿಲ್ಲ. ನಾನು 2019ರಲ್ಲಿ ಸೋಲು ಕಾಣಬೇಕಾಯ್ತು. ಸೋತ್ ಮೇಲೆ ನಾನು ಸುಮ್ಮನಿರಲಿಲ್ಲ, ಇನ್ನೂ ಕೆಲಸ ಮಾಡಿಕೊಂಡು ನಾನು ಮುಂದುವರೆದೆ. ಕೊನೆಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನಗೆ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷನಾಗಿ ಮಾಡಿದ್ರು. ಅದು ಗುರುಮಠಕಲೇ ಕಾರಣ. ಗುರುಮಠಕಲ್ ಹೆಸರು ಇವತ್ತು ದೇಶದ ಮೂಲಿ ಮೂಲಿಯಲ್ಲಿದೆ. ಕಲಬುರಗಿ ಹೆಸರು ದೇಶದ ಮೂಲಿ ಮೂಲಿಯಲ್ಲಿದೆ. ಅದಕ್ಕೆ ನಿಮಗೆ ಗೌರವ ತರತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ನಿಮಗೆ ಕೆಟ್ಟ ಹೆಸರು ತರತಕ್ಕಂಥ ಯಾವುದೇ ಕೆಲಸ ಇಲ್ಲಿವರೆಗೆ ನಾನು ಮಾಡಿಲ್ಲ. ಅದಕ್ಕಾಗಿ ಜನ ಗುಲ್ಬರ್ಗಕ್ಕೆ ಕಲಬುರಗಿಗೆ ನೆನೆಸ್ಕೊಳ್ತಾರೆ. ಇವತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಪ್ರಯತ್ನ ಮಾಡಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ
ಅಧಿಕಾರವನ್ನ ತಂದುಕೊಟ್ರು. ಈಗ ಅವರು ಮುಖ್ಯಮಂತ್ರಿ ಆದರು. ಇದು ಕಾಂಗ್ರೆಸ್ ಯಾರು ಕೆಲಸ ಮಾಡ್ತಾರೋ, ಯಾರು ಅಡ್ಡಾಡ್ತಾರೋ, ಯಾರಿಗೆ ಜನಸಂಘಟನೆ ಮಾಡ್ತಾರೋ ಅವರಿಗೆ ನ್ಯಾಯವಾಗಿ ಸಿಗ್ತಕ್ಕಂತ ಸ್ಥಾನಮಾನಗಳು ಸಿಗ್ತವೆ ಅನ್ನಕ್ಕೆ ರೇವಂತ್ ರೆಡ್ಡಿ ಒಬ್ಬರೇ ಕಾರಣ. ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಬಡವರ ಕಡೆ ಇರತಕ್ಕಂತ ಪಾರ್ಟಿ. ಈ ಗುರುಮಠಕಲ್ ಭಾಗದಲ್ಲಿ ನಾವು ಭೂ ಸುಧಾರಣೆ ಕಾನೂನಿನಲ್ಲಿ ಸಾವಿರಾರು ಎಕರೆ ಬಡವರಿಗೆ ಜಮೀನು ಕೊಟ್ಟೇವೆ, ತಾಂಡಾಗಳಿಗೆ ಕೊಟ್ಟೇವೆ. ತಾಂಡಾಗಳಲ್ಲಿ ನಾವು ಮನೆಗಳು ಕಟ್ಟಿಸ್ಕೊಡೋದಲ್ಲದೆ ರಸ್ತೆ ಲೈಟು ಎಲ್ಲರೂ ಮಾಡಿದೆವೆ. ಎಲ್ಲಿ ನಾನು ಯಾದಗಿರ್ ಬರಕ್ಕಿಂತ ಮುಂಚೆ ಗುರುಮಠಕಲ್ ಮತಕ್ಷೇತ್ರದಲ್ಲಿ ಐದು ಹಳ್ಳಿಗೆ ಬರೇ ಲೈಟ್ ಇತ್ತು, ಪಾಂಚ್ ಗಾಂವ್ಗು ಲೈಟ್ ಥಾ ಇಸ್ ತಾಲೂಕೆ ಮೇ. ಲೇಕಿನ್ ಮೈ ಆನೆ ಕೇ ಬಾದ ಜಬ್ ಯಾ ಛೋಡಾ ತೋ ಸಾರೇ ದೇಹಾತ್ ಕೋ ಟಾಂಡಾಸ್ ಕೋ ಪೂರಾ ಲೈಟ್ ಮೈನೆ ಲಗಾಕೆ ಗಯಾ, ಪಾನಿ ಕಾ ವ್ಯವಸ್ಥಾ ಕರ್ಕೆ ಗಯಾ, ಭೀಮಾ ನದಿಯಿಂದ ನೀರು ಬಂತು. ಇವೆಲ್ಲ ಕೆಲಸಗಳು ನಾವು ಮಾಡಿದೆವು ಜನರಿಗಾಗಿ. ಜನ ನೆನಪಿನಲ್ಲಿ ಇಟ್ಕೊಳ್ತಾರೆ ಅಂತ ಹೇಳಿ ನನಗೆ ಅನಿಸ್ತದೆ. ಆದ್ರೆ ಇವತ್ತು ಬಿಜೆಪಿಯವರು ಏನೂ ಮಾಡದೆ, ಜೆಡಿಎಸ್ ಅವರು ಏನೂ ಮಾಡದೆ ಎಲ್ಲ ನಾವೇ ಮಾಡಿದೆವು ಅಂತ ಹೇಳ್ತಾರೆ. ಮೋದಿ ಅವರೇ ಹೇಳ್ತಾರೆ ಅವರು ಹುಟ್ಟೋಕ್ಕಿಂತ ಮುಂಚೆ ಇಲ್ಲಿ ಏನಿತ್ತು ದೇಶದಲ್ಲಿ, ಅವರು ಹುಟ್ಟಿದ ಮೇಲೆ ಏನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂತ ಮನುಷ್ಯ ನೆಹರೂಜಿ ಅವರಿಗೆ ಬೈತಾನೆ, ಇಂದಿರಾ ಗಾಂಧಿಗೆ ಬೈತಾನೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬೈತಾನೆ, ರಾಜೀವ್ ಗಾಂಧಿಗೆ ಬೈತಾನೆ, ಈಗ ರಾಹುಲ್ ಗಾಂಧಿಗೆ ಮತ್ತು ಪ್ರಿಯಾಂಕಾ ಗಾಂಧಿಗೂ ಬೈತಾನೆ, ನನಗೂ ಬೈತಾನೆ. ಯಾಕೆಂದ್ರೆ ಅವ್ರ ಬಳಿ ಹೇಳಿಕೊಳ್ತಕ್ಕಂತ ಕೆಲಸ ಯಾವುದು ಇಲ್ಲ. ಅದಕ್ಕಾಗಿ ಈಗೇನು ಚುನಾವಣೆ ನಡೀತು ಮೊನ್ನೆ, ಈಗ ಎರಡು ಹಂತದ ಚುನಾವಣೆ ನಡೆದಿದೆ. ಈ ಎರಡು ಹಂತದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮುಂಚೂಣಿಯಲ್ಲಿದೆ. ಅದಕ್ಕಾಗಿ ಮೋದಿ ಅವರು ಬಹಳ ಪರೇಶಾನ್ ಆಗಿದ್ದಾರೆ, ಬಹಳ ಫ್ರಸ್ಟ್ರೇಟ್ ಆಗಿದ್ದಾರೆ, ಬೇಜಾರಾಗಿ ಈಗ ಮಾತಾಡ್ತಾರೆ. ಏ ಸಬ್ಕಿ ಸಂಪತ್ತಿ ಲೇರೆ, ಸಬ್ಕಿ ಸಂಪತ್ತಿ ಲೇಕೆ ಮುಸಲ್ಮಾನ ಕುದೇರೆ. ಅರೆ ಇದು ಯಾವ ಸಂವಿಧಾನದಲ್ಲೂ ಬರ್ದಿಲ್ಲ. ನಮ್ಮ ಚುನಾವಣೆ ಪ್ರಣಾಳಿಕೆ ಏನಿದೆ ಎಲ್ಲೂ ನಾವು ಹೇಳಿಲ್ಲ. ನಾವು ಹೇಳಿದ್ದು ಬಡವರಿಗೆ ಏನು ಕೊಡಬೇಕು ಅದನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದೇವೆ ಹೊರತಾಗಿ ಹಿಂದೂ ಮುಸಲ್ಮಾನ್ ಅಂತೂ ಕೂಡ ಇದೆ. ಯಾಕಂದ್ರೆ ಇಂದಿರಾ ಗಾಂಧಿ ಕಾಲದಲ್ಲಿ ನಾವು ಮಾಡಿ ತೋರಿಸಿದ್ದೇವೆ. ಭೂ ಸುಧಾರಣೆ ಕಾನೂನು ಯಾರು ಮಾಡಿದ್ರು, ಬ್ಯಾಂಕ್ದ ರಾಷ್ಟ್ರೀಕರಣ ಯಾರು ಮಾಡಿದ್ರು, LIC ರಾಷ್ಟ್ರೀಕರಣ ಯಾರು ಮಾಡಿದ್ರು, ಇವೆಲ್ಲ ಬಡವರಿಗೋಸ್ಕರ ನಾವು ಮಾಡಿದ್ದೇವೆ. ಸೋನಿಯಾ ಗಾಂಧಿ ಅವರು ನರೇಗಾ ಯೋಜನೆ ತಂದ್ರು, ಮೋದಿ ಅಂತದೇನಾದ್ರೂ ತಂದಿದ್ದಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಆರ್ ಧಾನ್ಯ ಕೊಡ್ತಕ್ಕಂಥದ್ದು, ಪ್ರತಿ ಒಬ್ಬರಿಗೆ 35 kg ಅಕ್ಕಿ ಕೊಡ್ತಕ್ಕಂಥದ್ದು ಯಾರು ಮಾಡಿದ್ರು, ನಾವು ಮಾಡಿದೆವು. ಅದು ಆದ್ಮೇಲೆ ಮೋದಿ ಬಂದು ಕೋವಿಡ್ನಲ್ಲಿ 5 kg ಹೆಚ್ಚಿಗೆ ಮಾಡಿದ್ಮೇಲೆ 80 crore ಲೋಕಕ್ಕೂ ಫ್ರೀ ಮೇ ದೇಣ. ಅರೆ ಬಾಬಾ ತೂ ದೇನೆ ಸೇ ಪಹಲೆ ಹಮನೆ ತೋ ಕಾನೂನ್ ಬನಾಯಾ, ಓ ಕಾನೂನ್ ಕೋಯಿ ಛೀನ್ ನಹೀ ಸಕ್ತಾ, ಯಾರು ಆ ಕಾನೂನನ್ನ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಆ ಕೆಲಸ ನಾವು ಮಾಡಿದ್ದೇವೆ. ಬಡವರಿಗೆ ಎಜುಕೇಷನ್ ಸಲುವಾಗಿ ಹಕ್ಕು ಕೊಟ್ಟಿದ್ದೇವೆ. ಒಂದಲ್ಲ 10 kelsa ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ನೀವು
ಏನೂ ಮಾಡದೆ ಬರೇ ಬೈಕೋತ್ ಹೋಗ ದೇಶ ಮಜಬೂತ ಬನಾಂಗಾ ಕ್ಯಾ ಹಮ್ ಕ್ಯಾ ಲೂಸ್ ಬನಾಯ ಥೆ ಕ್ಯಾ ಅರೆ ಹಮನೆ ತೋ ಪಾಕಿಸ್ತಾನ ದೋ ಟುಕಡೆ ಕರ್ಕೆ ಬಂಗ್ಲಾದೇಶ ಕರ್ಕೆ ದಿಯೆ ತುಮ ಕ್ಯಾ ಕಿಯೆ ಭೈ ದೇಶ ಇಂದಿರಾ ಗಾಂಧಿ ಮಜಬೂತ ಕಿಯಾ ಬಂಗ್ಲಾದೇಶ ಆಜಾದ ಕರ ದಿಯಾ ಯುನೋ ಜಾಕರ್ ಕುಛ ಕಹೆ ಬಗರ್ ಇತನಾ ಬೋಲ್ತೆ ಮೇರಿ 56 ಇಂಚ್ ಛಾತಿ 56 ಇಂಚಿನ ಛಾತಿ ನಿನ್ ಛಾತಿ ತಗೊಂಡು ಏನ್ ಮಾಡ್ಬೇಕ ಹೊಟ್ಟೆಗೆ ಏನ್ ಕೊಟ್ಟಿದ್ದಿ ಊಟಕ್ಕೇನ್ ಕೊಟ್ಟಿದ್ದಿ ಅದು ಮಾತದು ಊಟಕ್ಕೂ ಇಲ್ಲ ನೌಕರಿಗಳಿಲ್ಲ ಇವತ್ತು ಪ್ರತಿಯೊಂದರ ಕಿಮ್ಮತ್ತು ಇಷ್ಟು ಗಗನಕ್ಕೆ ಏರ್ತಾ ಇವೆ ನೀವು ಡೀಸೆಲ್ ಬೆಲೆ ತಗೊಳ್ಳಿ ಪೆಟ್ರೋಲ್ ಬೆಲೆ ತಗೊಳ್ಳಿ ಎಲ್ ಪಿ ಜಿ ಬೆಲೆ ತಗೊಳ್ಳಿ ಇವತ್ತು ಎಣ್ಣೆ ಬೆಲೆ ತಗೊಳ್ಳಿ ಇವತ್ತು ತೊಗರಿ ಬ್ಯಾಳಿ ಬೆಲೆ ಇವೆಲ್ಲ ತಗೊಂಡ್ರು ಮೋದಿ ದೇಶಕ್ಕಾಗಿ ಬಡವರಿಗಾಗಿ ಏನು ಮಾಡಲಿ ಸುಮ್ಮನೆ ಮಟನ್ನು ಚಿಕನ್ನು ಮುಸ್ಲಿಮು ಇಂಥವೇ ಮಾತಾಡೋದು ಅರೆ ಇವು ಮಾತಾಡೋದಕ್ಕಿಂತಲೂ ದೇಶಕ್ಕಾಗಿ ನಾ ಇಂಥ ಕೆಲಸ ಮಾಡಿನಂತ ಹೇಳಿ ನಾವೇನ್ ಮಾಡಿದ್ರೆ ಅದು ಹೇಳ್ತೇವೆ ನಾವು ಮಾಡದೆ ಹೋದ್ರೆ ನಮ್ಮ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕ ಇಷ್ಟೊಂದು ಬೆಳೀತಿತ್ತ ನಾನು ಬಂದಾಗ 7,000 ಜನ ಇದ್ರು ಜನಸಂಖ್ಯೆ ಇಲ್ಲಿ ಇವತ್ತೇ ಹೊಸರಡ್ಡಿ ಇವತ್ತು 25,000 ತನಕ ಈ ಜನಸಂಖ್ಯೆ ಮುಟ್ಟಿದೆ ಇಲ್ಲಿ ಹೈಸ್ಕೂಲ್ ಬಂದಿದೆ ಕಾಲೇಜ್ ಬಂದಿದೆ ಹೆಣ್ಮಕ್ಕಳು ಸ್ಕೂಲ್ ಬಂದಿದೆ ಹೆಣ್ಮಕ್ಕಳು ಪ್ರೀ ಯೂನಿವರ್ಸಿಟಿ ಬಂದಿದೆ ಹಾಸ್ಟೆಲ್ಗಳು ಬಂದಿವೆ ಇವೆಲ್ಲ ಇದ್ದು ನಾ ಇವೆಲ್ಲ ಮೋದಿನೇ ತಂದ್ಕೊಟ್ಟ ನನಗೆ ಹೇಳಿ ನೀವು ಮೋದಿ ಏನ್ ತಿಳ್ಕೊಂಡನಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 2014 ತಿಳ್ಕೊಂಡಿದ್ದಾರೆ ಅರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತರಕ್ಕೆ ಕಾಂಗ್ರೆಸ್ ಪಾರ್ಟಿ ತ್ಯಾಗ ಮಾಡಿದೆ ತನ್ನ ಕೊಡುಗೆ ಕೊಟ್ಟಿದೆ ಗಾಂಧಿ ಅಂತವರಿಗೆ ಕೊಲೆ ಮಾಡಿ ಕೆಲವು ಜನ ಇವತ್ತು ಅವ್ರು ಹೇಳ್ತಾರೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಗಾಂಧೀಜಿ ಅವರಿಗೆ ಗುಂಡು ಹಾಕದವ್ರು ಹೇಳ್ತಾರೆ ಈ ದೇಶಕ್ಕೆ ನಾವು ಬಹಳ ಸೇವೆ ಮಾಡಿದ್ದೆವು ಆದರೆ ಇಂದಿರಾ ಗಾಂಧಿ ಈ ದೇಶದ ಒಕ್ಕಟ್ಟಿಗಾಗಿ ತನ್ನ ಪ್ರಾಣ ಕೊಟ್ಟರು ರಾಜೀವ್ ಗಾಂಧಿ ಈ ದೇಶದ ಒಕ್ಕಟ್ಟಿಗಾಗಿ ತನ್ನ ಪ್ರಾಣ ಕೊಟ್ಟ ನೀವೇನ್ ಮಾಡಿದ್ರಿ ನೀವೆಲ್ಲರೂ ಪ್ರಾಣ ಹಿಂಡುತ್ತಾ ಇದ್ರಿ ಸಬ್ ಕಾ ಸಾಥ್ ಏನದು ಸಬ್ ಕಾ ವಿಕಾಸ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀ ಹುವಾ ಸಾಬ್ ಸಬ್ ಕಾ ಸತ್ಯಾನಾಶ ಕರ್ ದಿಯಾ ತುಮನೆ ಆದ್ರೆ ಟೀಕೆ ಮಾಡೋದು ಬಿಡ ಇಷ್ಟೊಂದು ಸತ್ಯಾನಾಶ ಈ ದೇಶ ಮಾಡಬೇಡ ಇವ್ರ ಕಾಲದಲ್ಲಿ ನೋಡಿ 22 ಜನ ಶ್ರೀಮಂತರು ಬಲ್ಲಿ 70 ಕೋಟಿ ಜನರ ಏನು ಆಸ್ತಿ ಇರ್ತದೋ ಅಷ್ಟೊಂದು ಆಸ್ತಿ 22 ಜನರ ಹತ್ರ ಇದೆ ಶ್ರೀಮಂತರಿಗೆ ಒಳ್ಳೆ ಮಾಡತಕ್ಕಂತ ಮನುಷ್ಯ ಬಡವರ ಬಗ್ಗೆ ಮಾತಾಡ್ತಾರೆ ಏನ್ ಮಾಡಿದ್ರಿ ನನಗೆ ಹೇಳಿ ನಮ್ಮಲ್ಲಿ ಕೆಲವು ಜನ ಸಣ್ಣ ಪುಟ್ಟು ಶ್ರೀಮಂತರು ಇರ್ತಾರೆ ಅವರು ತಿಳ್ಕೊತಾರೆ ಅದಾನಿ ಅಂಬಾನಿ ಅಂತ ಇಲ್ಲ ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ ಈ ಅದಾನಿ ಅಂಬಾನಿ ಅಂತವರು ಏನ್ ಕೆಲವು 22 ಜನ ಅರಾನೋ ಅವ್ರ ಹತ್ರ 70 ಕೋಟಿ ಜನರಿಗೆ ಹತ್ರ ಇರುವಷ್ಟು ಸಂಪತ್ತಿ ಅವ್ರ ಬಲ್ಲಿದೆ ಅವರಿಗೆ ಆಗಿ ನಾವು ಹೇಳ್ತಾ ಇದ್ದೇವೆ ಯಾರ್ದಾರ ಕಸ್ಕೊಂಡು ಯಾರಿಗಾರ ಕೊಡೋದಲ್ಲ ಆದ್ರೆ ಅವ್ರು ನೀವು ಮೈನಸ್ ಹೆಂಗ್ ಮಾಡಬೇಕು ನಿಮಗೆ ಕೂಲಿ ಹೆಂಗ್ ಸಿಗಬೇಕು ಎಂಪ್ಲಾಯ್ಮೆಂಟ್ ಹೆಂಗ್ ಸಿಗಬೇಕು ನಿಮ್ಮ ಇವತ್ತು ಏರ್ತಕ್ಕಂತ ಬೆಲೆ ಏರಿಕೆ ಕಡಿಮೆ ಹೆಂಗ್ ಮಾಡಬೇಕು ಈ ಕಡೆ ನಮ್ಮ ಲಕ್ಷ್ಯ ಇದೆ ಹೊರತಾಗಿ ಯಾರ್ದೋ ಕಸ್ಕೊಂಡು ಯಾರಿಗೆ ಕೊಡಕ್ಕಿಲ್ಲ ಅದು ಎಲ್ಲಾ ಕಡೆ ಹೇಳ್ತಾನೆ ಮಾರೆ ಮೋದಿ ಆಪ್ಕಾ ಚೀನ್ಗೆ ದೂಸರ ಮುದೇರೆ ಆಪ್ಕಾ ಮಂಗಲ್ ಸೂತ್ರ ಚೀನ್ಗೆ
ಮುಸಲ್ಮಾನವು ಕೂದಿದೆ. ಅರೆ ನೈಜಾಮ್ ಸರ್ಕಾರ ಇದ್ರೂ ಹೆಣ್ಣು ಮಕ್ಕಳು ಮಂಗಲ್ ಸೂತ್ರ ಕೈ ಹಚ್ಚತಕ್ಕಂತ ಧೈರ್ಯ ಆ ಕಾಲದಾಗ ಆಗಿಲ್ಲ. ಈಗ ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ಬಂದ ಮೇಲೆ, ಪ್ರಜಾಪ್ರಭುತ್ವ ಬಂದ ಮೇಲೆ ನಿಮ್ ಮಂಗಳ ಸೂತ್ರ ಕಿತ್ಕೋತಾರ? ಮಂಗಳ ಸೂತ್ರ ಕಿತ್ಕೊಳ್ಳಕ್ ಯಾರಾದ್ರೂ ಬಂದ್ರೆ ಕಾಂಗ್ರೆಸ್ ಪಾರ್ಟಿ ತನ್ನ ಪ್ರಾಣ ಕೊಟ್ಟು ಎದುರು ನಿಂತಿರ್ತದೆ ಅಂತಕ್ಕಂತ ಮಾತು. ಮೋದಿ ಹೇಗೆ ಡೀಲಾ ಬಿಡೋದು? ಮೋದಿ ಬರೇ ಮಾತಾಡ್ತಾನೆ, ಹೇಳ್ತಾನೆ, ಆದ್ರೆ ಕೆಲಸ ಮಾಡೋದು ಏನಿಲ್ಲ. ಅವನೇನಂದ್ರೆ ಒಂದು ಲೌಡ್ ಸ್ಪೀಕರ್ ಇದ್ದಂಗೆ ಸದಾ ತನ್ನ ಮುಖಕ್ಕೆ ಒಂದು ಲೌಡ್ ಸ್ಪೀಕರ್ ಕಟ್ಕೊಂಡು ಓಡಾಡ್ತಾನೆ. ಆಯ್ತು, ಎಲ್ಲ ಕಡೆ ಹೇಳಿದ್ದೇ ಹೇಳೋದು. ಪ್ರತಿ ಒಂದು ಕಡೆ ಖರ್ಗೆ ಜೀನಿ ಕ್ಯಾಕಿ, ಅರೆ ಮೈ ಜೋ ಕಿಯಾ ಹೂ ಗುಲ್ಬರ್ಗೆ ಕೆ ಲಿಯೇ, ಹೈದರಾಬಾದ್ ಕರ್ನಾಟಕ ಕೆ ಲಿಯೇ ಉಸ್ಕಾ 10 ಪೈಸೆ ಭೀ ತುಮ ಕರ್ಕೆ ದಿಖಾವ್. ತುಮಾರೆ ಜಮಾನೆ ಮೇ ಹುವಾ, ಮೈನೆ ಯಾ ಬೋಗಿ ಫ್ಯಾಕ್ಟ್ರಿ ಬನಾಯಿ ಕಡೆಚೂರ್ ಮೇ, ಉಸ್ಕೂ ತುಮ ಆಗೇ ನೈ ಲಿಜಾ ಸಕೆ, ಅದಕ್ಕೊಂದು 10 ಪೈಸಾ ಕೊಡಲಿಲ್ಲ. ಬೋಗಿ ಫ್ಯಾಕ್ಟ್ರಿ ರೈಲ್ವೆ, ನಾನು 37 ಟ್ರೇನ್ ಬಿಟ್ಟರು ಒಬ್ಬರಿಗೂ ಹೇಳಲಿಲ್ಲ ಇಷ್ಟು ಟ್ರೇನ್ ನಾನು ಗುಲ್ಬರ್ಗಾಗ ಬಿಟ್ಟೆ ಅಂತ. ಈ ಮೋದಿ ಒಂದು ಟ್ರೇನ್ ಬಿಟ್ರೆ ಅದು ಯಾವುದು? ವಂದೇ ಭಾರತ, ವಂದೇ ಭಾರತ್ ಎಷ್ಟದಪ್ಪ ಅದದು? 8,000 ರೂಪಾಯಿ, 7,000. ನಮ್ಮ ಕಾಲದಲ್ಲಿ 10 ಪೈಸಾ ಜಾಸ್ತಿ ಆದ್ರೆ ಜನ ಜಗಳ ಆಡ್ತಿದ್ರು, ರೈಲ್ವೆ ಕಮ್ಮಿ ಮಾಡ್ರಿ ಕಮ್ಮಿ ಮಾಡ್ರಿ. ಈ ಮೋದಿ 8,000 ಕೊಟ್ಟು ಹೋಗೋದು ವಂದೇ ಮಾತ್ರ, ವಂದೇ ಭಾರತ್. ಇಂಥ ಯೋಜನೆಗಳು ತೆಗೆದು ಜನರಿಗೆ ಇವತ್ತು ಅವರೆಲ್ಲರಿಗೆ ಇವತ್ತು ತುಳಿತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಏನ್ ನಾವು ಒಂದು ಬಡವರಿಗೆ ಆ ಕೆಲಸ ಮಾಡಿದ್ದೇವೆ? ನೆಹರೂಜಿ ಅವರ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ, ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ಶಾಲೆಗಳಿದ್ದು ನಮ್ಮ ಭಾಗದಲ್ಲಿ, ಎಷ್ಟು ಊರಿಗೆ ಲೈಟ್ ಇದ್ದು, ಎಷ್ಟು ಊರಿಗೆ ನೀರಾವರಿ ಇತ್ತು, ಎಷ್ಟು. ನಾನು ಬಂದಾಗ ಹಿಂದೆ ನೈಜಾಮ್ ಕಾಲದಾಗ ಹೊಡೆದಂತ ಕೆರೆಗಳು, 70 ಕೆರೆಗಳು ಹೊಡೆದಿವು, 70 ಕೆರೆಗಳನ್ನು ಕೂಡ ನಾನು ದುರುಸ್ತು ಮಾಡಿ ಕೊಟ್ಟಿದ್ದೇನೆ. ಇದು ಕೆಲಸ ಅಂತ. ಆದ್ರೆ ಮೋದಿ ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಭಯೋರ್ ಭಯೋ, ಮೈನೆ ಏಕೀಯ ದೇಶದಲ್ಲಿ ತ್ಯಾಗ ಕೀಯ. ಏನ್ ತ್ಯಾಗ ಮಾಡಿದ್ರಪ್ಪ? ಇನ್ನೊಂದು ಹೇಳ್ತಾನೆ, ಜಿಸ್ಕೆ ಬಚ್ಚೆ ಜಾದಾ ಉಸ್ಕೂ ಜಾದಾ ಸಂಪತ್ತಿ ಜಾಯಂಗಿ. ಅಬ್ಬೈ ಅಬ್ ಹಮ್ ಕ್ಯಾ ಕರ್ನಾ, ಹಮಾರೆ ಪಾಸ್ ಬಚ್ಚೆ ಹೈ ಲೇಕಿನ್ ತುಮಾರೆಗೂ ಬಚ್ಚೆ ನೈ ಹೈ, ಮೈ ಕ್ಯಾ ಕರು, ನಾನೇನ್ ಮಾಡ್ಲಿ? ಅದು ನಿಮಗೆ ಗೊತ್ತು ಯಾಕೆ ಆ ಮಕ್ಕಳು ನಿಮ್ಗೆ ಆಗ್ಲಿಲ್ಲ ಅಂತೇಳಿ ನಾನು ಹೇಳ್ಬೇಕಾದ್ರದ್ದು. ಅದಕ್ಕೆ ನಾನು ನಿಮ್ಗೆ ಹೇಳ್ತೇನೆ, ದೇಶ ಸೇವೆ ಮಾಡೋರು ಇನ್ನೊಬ್ಬರಿಗೆ ಬೈಯೋದಿಲ್ಲ, ಅವರು ಮುಂದೆ ಬಂದು ಕೆಲಸ ಮಾಡ್ತಾರೆ. ಅದಕ್ಕೆ ಇವತ್ತು ನಾನು ನಿಮಗೆ ಒಂದೇ ಮಾತು ಹೇಳ್ತೇನೆ, ನಾವು ಕೆಲವು ಗ್ಯಾರಂಟಿಗಳು ಈಗಾಗಲೇ ಕೊಟ್ಟಿದ್ದೇವೆ. ನಮ್ಮ ತಾಯಿಂದರಿಗೆ ಅದು ಗ್ಯಾರಂಟಿ ಗೊತ್ತಿವೆ. ಗೃಹಲಕ್ಷ್ಮಿ ಕೊಟ್ಟಿದ್ದು ಯಾರು? ಯಾರ್ರಿ ಗೃಹಲಕ್ಷ್ಮಿ ಕೊಟ್ಟಿದ್ದು? ಕಾಂಗ್ರೆಸ್. ಗೃಹ ಜ್ಯೋತಿ ಕೊಟ್ಟಿದ್ದು ಯಾರು? ಶಕ್ತಿ ಕೊಟ್ಟಿದ್ದು ಯಾರು? ಅನ್ನಭಾಗ್ಯ ಕೊಟ್ಟಿದ್ದು ಯಾರು? ಯುವನಿಧಿ ಕೊಟ್ಟಿದ್ದು ಯಾರು? ಈ ಎಲ್ಲ ಗ್ಯಾರಂಟಿ ನಾವು ಕೊಟ್ಟೇವೆ. ನಮ್ಮ ತಾಯಿಂದರಿಗೆ ಬಸ್ನಾಗ ಫ್ರೀ ಓಡಾಡ ಫ್ರೀ ಓಡಾಡ್ತೀರಾ ಇಲ್ಲಮ್ಮ? ಇಲ್ಲ. ನಿಮ್ ಬಾಯಂದು ತಗೊಂಡ್ರು ಮಾತು ಬರಲ್ಲ ಅಂದ್ರೆ ಹಿಂಗೆ ಅದಕ್ಕೆ ಮೋದಿ ಅಂತಾನೆ, ಸಬ್ ಚುಪ್ ಐತೆ ಭಯ್ಯೋ ಸಬ್ ಮೇರೆ ಲೋಕ ಅಂತಾನೆ. ಅದಕ್ಕೆ ಶಕ್ತಿ, ಇವತ್ತು ಎಲೆಕ್ಟ್ರಿಫಿಕೇಶನ್ ನಿಮಗ್ ಕೊಡ್ತಕ್ಕಂಥದ್ದಾಯ್ತು.
ಇದೇ ರೀತಿಯಾಗಿ ಕೇಂದ್ರ ಸರ್ಕಾರದಲ್ಲಿ ನಮ್ಮದು ಪಾರ್ಟಿ ಬಂದರೆ ಕೇಂದ್ರದಲ್ಲಿ ನಾವು ಅಲೈನ್ಸ್ ಪಾರ್ಟಿಗಳು ಬಂದರೆ ನಾವು ಮತ್ತೆ ನಿಮಗೆ ಮಹಾಲಕ್ಷ್ಮಿ ಯೋಜನೆ ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ 1,00,000 ರೂಪಾಯಿ ಕೊಡ್ತೇವೆ ಮನೆ ಮನೆ 1,00,000 ಪ್ರತಿ ತಿಂಗಳಿಗೆ 8,500 ರೂಪಾಯಿ ಕೊಡ್ತೇವೆ. ಈಗ ನಿಮಗೆ 2,000 ಸಿಗ್ತಾ ಇದೆ ಅಲ್ಲ, ನಾವು ಕೇಂದ್ರದಿಂದ ನಾವು ರಾಹುಲ್ ಗಾಂಧಿ ಅವರು ಈ ಗ್ಯಾರಂಟಿ ಕಾರ್ಡ್ ಮೇಲೆ ಸೈನ್ ಮಾಡಿ ನಿಮಗೆ ಕೊಟ್ಟಿದ್ದೇವೆ, ಮನೆ ಮನೆಗೆ ಬಂದು ಮುಟ್ತಾ ಇವೆ. ಬಂತು ಅಂದ್ರೆ ನಾವು ಮಹಾಲಕ್ಷ್ಮಿ ಯೋಜನೆಯಲ್ಲಿ 1,00,000. ಇದೇನು ಮುಸಲ್ಮಾನರೀಗ? ನಾನು ಕೇಳ್ತೀನಿ ಮೋದಿಗೆ, 1,00,000 ಹೆಣ್ಮಕ್ಕಳಿಗೆ ಎಲ್ಲಿ ಹಳ್ಳಿಯಾಗಿರ್ಲಿ ಪೇಟೆಯಾಗಿರ್ಲಿ ಬೆಲ್ಲೆ ಇರಲಿ 1,00,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದು, ನಾವೇನು ಬರೀ ಮುಸಲ್ಮಾನರಿಗೆ ಕೊಡ್ತೇವೆ ಅಂತ ಹೇಳಿದ್ಯ? ಎಲ್ಲರಿಗಾಗಿದೆ, ಇದ್ರಾಗ ಜಾತಿ ಇಲ್ಲ, ಭೇದ ಇಲ್ಲ, ಭಾವ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ, ಎಲ್ಲರಿಗೂ ಕೊಡೋದು. ಆಮೇಲೆ ಸಾಲ ಮನ್ನಾ ಮಾಡ್ತೇವೆ. ಹೋದ ಸಲ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು, ಅದನ್ನ ಪುನಃ ನಾವು ಬಡವರ ಸಾಲ ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತಕ್ಕಂಥದ್ದನ್ನ ನಾವು ಎರಡನೇ ಮಾತನ್ನ ವಚನವನ್ನ ನಿಮ್ಗೆ ಕೊಡ್ತೇವೆ. ಮೂರನೇದು ಯುವ ಬೆಳಕು, ಯುವಕರಿಗೆ ವರ್ಷಕ್ಕೆ ಯಾರು ಅಪ್ರೆಂಟಿಸ್ಶಿಪ್ ಕೋರ್ಸ್ ಮಾಡ್ತಾರೋ ಅವರಿಗೆ 1,00,000 ರೂಪಾಯಿ ಕೊಟ್ಟು ಟ್ರೈನಿಂಗ್ ಕೊಡ್ತೇವೆ. ಯಾರು ಗ್ರಾಜ್ಯುಯೇಟ್ ಇದ್ದಾರೋ ಅಥವಾ ಯಾರು ಬಡವರಿದ್ದಾರೋ ಅವರೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟು 1,00,000 ರೂಪಾಯಿ ಅವ್ರ ಮೇಲೆ ನಾವು ಖರ್ಚು ಮಾಡ್ತೇವೆ. ತಿಂಗಳಿಗೆ 8,500 ರೂಪಾಯಿ ಖರ್ಚಾಗ್ತದೆ. ದಿನಕ್ಕೆ ನರೇಗಾದಲ್ಲಿ ಈಗ ಬಹಳ ಕಡಿಮೆ ಹಣ ಸಿಗ್ತಾ ಇದೆ, ನಾವು 400 ರೂಪಾಯಿ ಕೊಡ್ತೇವೆ. 400 ರೂಪೀಸ್, 400 ರೂಪಾಯಿ ಹಮ್ ನರೇಗಾ ಮೇ ದೇಂಗೆ. ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್, ಆದಿವಾಸಿಗಳು ಇವರೆಲ್ಲರಿಗೆ ಜಾತಿಯ ಜನಗಣನೆ ಮಾಡಿ ಯಾರ್ಯಾರು ಬಡವರಿದ್ದಾರೋ ಅವರೆಲ್ಲ ಬಡವರಿಗೆ ನಾವು ಹೊಸ ಯೋಜನೆ ತಂದು ಅವರಿಗೆ ಮೇಲೆತ್ತತಕ್ಕಂತ ಪ್ರಯತ್ನ ಮಾಡ್ತೇವೆ. ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಮೋದಿ. ಯಾಕೆ ವಿರೋಧ ಮಾಡ್ತಾರಂದ್ರೆ, ನಾವು ಪ್ರತಿಯೊಂದು ಮನೆಗೆ ಹೋಗಿ ಯಾರ ಹತ್ರ ಎಷ್ಟು ಜಮೀನಿದೆ, ಯಾರ ಹತ್ರ ಎಷ್ಟು ಗ್ರಾಜ್ಯುಯೇಟ್ಸ್ ಇದ್ದಾರೋ ಅವ್ರ ಮನೆಗೆ ಓದು ಬರೆದು ಅವರಿಗೇನಿದೆ ಇವೆಲ್ಲ ಲೆಕ್ಕ ತಗೊಂಡು ಅದೇ ರೀತಿಯಾಗಿ ಇಲ್ಲದವ್ರು ಯಾರಿದ್ದಾರೋ ಅವರಿಗೆ ನಾವು ಏನು ಕೊಡಬೇಕು ಸರ್ಕಾರದಿಂದ ಅದು ಕೊಡ್ತೇವೆ. ಅವ್ರು ಕಿತ್ಕೊಂಡು ಇನ್ನೊಬ್ರಿಗೆ ಕೊಡಲ್ಲ. ಇದು ತಪ್ಪು. ಮೋದಿ ಎಲ್ಲ ಕಡೆ ತಪ್ಪು ಹೇಳ್ಕೊಂಡು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಸುಳ್ಳು, ಅದು ಒಂದೇ ಸುಳ್ಳಿಲ್ಲ. ಇದಕ್ಕಿಂತ ಮೊನ್ನೆ ಒಂದು ಸುಳ್ಳು ಮಾತು ಹೇಳಿದ್ರು ಅವರು. ಏನ್ ಹೇಳಿದ್ರು? ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಹೇಳಿದ್ರು ವಿದೇಶದಲ್ಲಿ ಕಪ್ಪು ಹಣ ಇದೆ, ಕಾಂಗ್ರೆಸ್ ಅವರು ವೈದಲ್ಲಿ ಇಟ್ಟಿದ್ದಾರೆ, ಶ್ರೀಮಂತರು ವೈದ್ ಇಟ್ಟಾರೆ, ಅದು ಎಲ್ಲ ತಂದು ನಿಮಗೆ 15,000-15,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ನಿಮಗೆ ಕೊಟ್ರ 15,00,000 ರೂಪಾಯಿ ಸಿಗ್ತಾ? ಮೋದಿ ಹೆಂಗ್ ಸುಳ್ಳಾಡ್ತಾನಪ್ಪ ಅವ? ಪ್ರಧಾನಮಂತ್ರಿ ಸುಳ್ಳಾಡ್ತಾನ? ಸುಳ್ಳಾಡ್ತಾನ? ನಿಜ ಹೇಳ್ತಾನಪ್ಪ? ಸುಳ್ಳು ಅದು ಸುಳ್ಳ. ಮೋದಿ ಹೇಳಿದ್ರು ಭಾಯಿ ಅವ್ರ ಭಾಯಿನೋ ಹಮಾರೇ ಯುವಾಕೋ ಮೈ ಹರ್ ಸಾಲ್ ದೋ ಕರೋಡ್ ನೌಕರಿ ಆದಂಗ 2,000,000,000 ವರ್ಷ ಅಂತ ಹೇಳಿದ್ರು. ಈಗ 20,000,000,000 ನೌಕರಿಗಳು ಕೊಟ್ರ ಇಲ್ಲ? ಇದನ್ನು ಸುಳ್ಳೇನಾ? ಅರೆ ಮೋದಿ ಎಷ್ಟು ಸುಳ್ಳಾಡ್ತಾನಪ್ಪ?
ರೈತರ ಆಮದಾನಿ ನಾನು ಎರಡು ಪಟ್ಟು ಮಾಡ್ತೀನಿ ಅಂತ ಹೇಳ್ದ. ಎರಡು ಪಟ್ಟು ಮಾಡ್ದ ಇಲ್ಲ? ನೀವೇನು ಮೋದಿ ವಿರುದ್ಧ ಇದ್ದೀರಿ ನೀವು? ಕಾಣ್ತ ಎರಡು ಪಟ್ಟು ಮಾಡ್ತೀನಿ ಅಂತ ಹೇಳ್ದ, ಎಲ್ಲಿದೆ ಎರಡು ಪಟ್ಟು? ಇಲ್ಲ. ಇದನ್ನು ಸುಳ್ಳೆ. ಹೀಗೆ ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು ಹೇಳಿಕೊಂಡು ಮೋದಿ ಅವರು ಬದುಕ್ತಾ ಇದ್ದಾರೆ. ಈ ಸಾರಿನೂ ಇಸ್ ಬಾರ್ ಚಾರ್ಟ್ಸ್ ಓ ಪಾರ್ ಅಂತ ಹೇಳ್ತಾರೆ. ಇದು ಇನ್ನು ಒಳ್ಳೆ ಮಾತು ಹೇಳ್ದ ಚಾರ್ಟ್ಸ್ ಓ ಅಂತ. ಯಾಕಂದ್ರೆ ಇದ್ರ 600 ಪಾರ್ ಅಂತ ಹೇಳ ಅವನು. ನಮ್ಮ ಪಾರ್ಲಿಮೆಂಟ್ ಇರೋದೇ 543. ಆದ್ರೆ ಇವ ಹೇಳೋದು 600 400. ಈ ಸಲ ಮೋದಿ ಅವರಿಗೆ ಜನನೇ ನಿಲ್ಲಿಸ್ತಾರೆ ಈ ಹೋರಾಟ. ಮೋದಿ ವರ್ಸಸ್ ಜನತಾ, ಜನ ಅವರ ವಿರುದ್ಧವಾಗಿ ಜನರು ಹೋರಾಡ್ತಾ ಇದ್ದಾರೆ, ಬೇರೆಯವರು ಯಾರು ಇಲ್ಲ. ಹೋಳಿ ಅನ್ನತಕ್ಕಂತ ಒಂದು ಕೀರ್ತಿ ನಾನು ನಿಮಗೆ ತಂದು ಕೊಟ್ಟಿದ್ದೆ. ಆದ್ರೆ ಕಾರಣಾಂತರಿಂದ ನನಗೆ ಡೆಲ್ಲಿ ಕಳಿಸಿದ್ರು. ಡೆಲ್ಲಿಯಲ್ಲಿ ಹೋಗಿ ಅಲ್ಲೂ ಕೂಡ ನನ್ನ ಕೈಲಾದಷ್ಟು ಸೇವೆ ನಾನು ಮಾಡಿ ತದನಂತರ ಯಾವ ಕಾರಣಕ್ಕಾಗಿ ನಾನು ಜನರ ಮನಸ್ಸು ಗೆಲ್ಲಕ್ಕಾಗ್ಲಿಲ್ಲ ಗೊತ್ತಾಗ್ಲಿಲ್ಲ. ನಾನು 2019 ಸೋಲು ಕಾಣಬೇಕಾಯ್ತು. ಸೋತ್ ಮೇಲೆ ನಾನು ಸುಮ್ಮನಿರಲಿಲ್ಲ, ಇನ್ನೂ ಕೆಲಸ ಮಾಡಿಕೊಂಡು ನಾನು ಮುಂದುವರೆದೆ. ಕೊನೆಗೆ ಶ್ರೀಮತಿ ಸೋನಿಯಾ ಗಾಂಧಿಯವರು ನನಗೆ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷನಾಗಿ ಮಾಡಿದ್ರು. ಅದು ಗುರುಮಠಕಲೆ ಕಾರಣ. ಗುರುಮಠಕಲೆ ಹೆಸರು ಇವತ್ತು ದೇಶದ ಮೂಲಿ ಮೂಲಿಯಲ್ಲಿದೆ. ಕಲಬುರಗಿ ಹೆಸರು ದೇಶದ ಮೂಲಿ ಮೂಲಿಯಲ್ಲಿದೆ. ಅದಕ್ಕೆ ನಿಮಗೆ ಗೌರವ ತರತಕ್ಕಂತ ಕೆಲಸ ನಾನು ಮಾಡಿದ್ದೇನೆ. ನಿಮಗೆ ಕೆಟ್ಟ ಹೆಸರು ತರತಕ್ಕಂತ ಯಾವುದೇ ಕೆಲಸ ಇಲ್ಲಿವರೆಗೆ ನಾನು ಮಾಡಿಲ್ಲ. ಅದಕ್ಕಾಗಿ ಜನ ಗುಲ್ಬರ್ಗಕ್ಕೆ ಕಲಬುರಗಿಗೆ ನೆನೆಸ್ಕೊಳ್ತಾರೆ. ಇವತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಪ್ರಯತ್ನ ಮಾಡಿ ಮಾಡಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರವನ್ನು ತಂದುಕೊಟ್ರು. ಈಗ ಅವರು ಮುಖ್ಯಮಂತ್ರಿ ಆದರು. ಇದು ಕಾಂಗ್ರೆಸ್ ಯಾರು ಕೆಲಸ ಮಾಡ್ತಾರೋ, ಯಾರು ಅಡ್ಡಾಡ್ತಾರೋ, ಯಾರಿಗೆ ಜನ ಸಂಘಟನೆ ಮಾಡ್ತಾರೋ ಅವರಿಗೆ ನ್ಯಾಯವಾಗಿ ಸಿಗ್ತಕ್ಕಂತ ಸ್ಥಾನಮಾನಗಳು ಸಿಗ್ತವೆ ಅನ್ನಕ್ಕೆ ರೇವಂತ್ ರೆಡ್ಡಿ ಒಬ್ಬರೇ ಕಾರಣ. ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಬಡವರ ಕಡೆ ಇರತಕ್ಕಂತ ಪಾರ್ಟಿ. ಈ ಗುರುಮಠಕಲ್ ಭಾಗದಲ್ಲಿ ನಾವು ಭೂ ಸುಧಾರಣೆ ಕಾನೂನಿನಲ್ಲಿ 1000 ಎಕರೆ ಬಡವರಿಗೆ ಜಮೀನು ಕೊಟ್ಟೇವೆ, ತಾಂಡಾಗಳಿಗೆ ಕೊಟ್ಟೇವೆ. ತಾಂಡಾಗಳಲ್ಲಿ ನಾವು ಮನೆಗಳ ಕಟ್ಟಿಸ್ಕೊಡೋದಲ್ಲದೆ ರಸ್ತೆ ಲೈಟು ಎಲ್ಲರೂ ಮಾಡಿದ್ದೇವೆ. ಎಲ್ಲಿ ನಾನು ಯಾದಗಿರಿ ಬರಕ್ಕಿಂತ ಮುಂಚೆ ಗುರುಮಠಕಲ್ ಮತಕ್ಷೇತ್ರದಲ್ಲಿ 5 ಹಳ್ಳಿಗೆ ಬರೇ ಲೈಟ್ ಇತ್ತು, ಸಿರ್ಫ 5 ಗಾಂವಕ್ಕೂ ಲೈಟ್ ಥಾ ಇಸ್ ತಾಲೂಕೆ ಮೇ. ಲೇಕಿನ್ ಮೈ ಆನೆಕ್ಕೆ ಬಾದ್ ಜಬ್ ಯಾ ಛೋಡಾ ತೋ ಸಾರೇ ದೇಹಾತ್ ಕೋ ಟಾಂಡಾತ್ ಕೋ ಪೂರಾ ಲೈಟ್ ಮೈನೆ ಲಗಾಕೆ ಗಯಾ, ಪಾನಿ ಕಾ ವ್ಯವಸ್ಥಾ ಕರ್ಕೆ ಗಯಾ. ಭೀಮಾ ನದಿಯಿಂದ ನೀರು ಬಂತು. ಇವೆಲ್ಲ ಕೆಲಸಗಳು ನಾವು ಮಾಡಿದ್ದೇವೆ ಜನರಿಗಾಗಿ. ಜನ ನೆನಪಿನಲ್ಲಿ ಇಟ್ಕೊಳ್ತಾರೆ ಅಂತ ಹೇಳಿ ನನಗೆ ಅನಿಸ್ತದೆ. ಆದ್ರೆ ಇವತ್ತು ಬಿಜೆಪಿಯವರು ಏನೂ ಮಾಡದೆ, ಜೆಡಿಎಸ್ ಅವರು ಏನೂ ಮಾಡದೆ ಎಲ್ಲ ನಾವೇ ಮಾಡಿದ್ದೇವೆ ಅಂತ ಹೇಳ್ತಾರೆ. ಮೋದಿ ಅವರೇ ಹೇಳ್ತಾರೆ
ಅವರು ಹುಟ್ಟೋಕ್ಕಿಂತ ಮುಂಚೆ ಇಲ್ಲಿ ಏನಿತ್ತು ದೇಶದಲ್ಲಿ, ಅವರು ಹುಟ್ಟಿದ ಮೇಲೆ ಏನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂತ ಮನುಷ್ಯ ನೆಹರೂಜಿ ಅವರಿಗೆ ಬೈತಾನೆ, ಇಂದಿರಾಗಾಂಧಿಗೆ ಬೈತಾನೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬೈತಾನೆ, ರಾಜೀವ್ ಗಾಂಧಿಗೆ ಬೈತಾನೆ, ಈಗ ರಾಹುಲ್ ಗಾಂಧಿಗೆ ಮತ್ತು ಪ್ರಿಯಾಂಕಾ ಗಾಂಧಿಗೂ ಬೈತಾನೆ, ನನಗೂ ಬೈತಾನೆ. ಯಾಕೆ ಅಂದ್ರೆ ಅವ್ರ ಬಳಿ ಹೇಳಿಕೊಳ್ತಕ್ಕಂತ ಕೆಲಸ ಯಾವುದು ಇಲ್ಲ. ಅದಕ್ಕಾಗಿ ಈಗೇನು ಚುನಾವಣೆ ನಡೀತು ಮೊನ್ನೆ, ಈಗ ಎರಡು ಹಂತದ ಚುನಾವಣೆ ನಡೆದಿದೆ. ಈ ಎರಡು ಹಂತದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮುಂಚೂಣಿಯಲ್ಲಿದೆ. ಅದಕ್ಕಾಗಿ ಮೋದಿಯವರು ಬಹಳ ಪರೇಶಾನ್ ಆಗಿದ್ದಾರೆ, ಬಹಳ ಫ್ರಸ್ಟ್ರೇಟ್ ಆಗಿದ್ದಾರೆ, ಬೇಜಾರಾಗಿ ಈಗ ಮಾತಾಡ್ತಾರೆ. ಏ ಸಬ್ಕಿ ಸಂಪತ್ತಿ ಲೇರೆ, ಸಬ್ಕಿ ಸಂಪತ್ತಿ ಲೇಕೆ ಮುಸಲ್ಮಾನ ಕುದೇರೆ. ಅರೆ ಇದು ಯಾವ ಸಂವಿಧಾನದಲ್ಲೂ ಬರ್ದಿಲ್ಲ. ನಮ್ಮ ಚುನಾವಣೆ ಪ್ರಣಾಳಿಕೆ ಏನಿದೆ ಎಲ್ಲೂ ನಾವು ಹೇಳಿಲ್ಲ. ನಾವು ಹೇಳಿದ್ದು ಬಡವರಿಗೆ ಏನು ಕೊಡಬೇಕು ಅದನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದೇವೆ, ಹೊರತಾಗಿ ಹಿಂದೂ ಮುಸಲ್ಮಾನ್ ಅಂತೂ ಕೂಡ ಇದೆ. ಯಾಕಂದ್ರೆ ಇಂದಿರಾ ಗಾಂಧಿ ಕಾಲದಲ್ಲಿ ನಾವು ಮಾಡಿ ತೋರಿಸಿದ್ದೇವೆ. ಭೂ ಸುಧಾರಣೆ ಕಾನೂನು ಯಾರು ಮಾಡಿದ್ರು, ಬ್ಯಾಂಕ್ದ ರಾಷ್ಟ್ರೀಕರಣ ಯಾರು ಮಾಡಿದ್ರು, LIC ರಾಷ್ಟ್ರೀಕರಣ ಯಾರು ಮಾಡಿದ್ರು, ಇವೆಲ್ಲ ಬಡವರಿಗೋಸ್ಕರ ನಾವು ಮಾಡಿದ್ದೇವೆ. ಸೋನಿಯಾ ಗಾಂಧಿ ಅವರು ನರೇಗಾ ಯೋಜನೆ ತಂದ್ರು, ಮೋದಿ ಅಂತದೇನಾದ್ರೂ ತಂದಿದ್ದಾರ? ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಧಾನ್ಯ ಕೊಡ್ತಕ್ಕಂಥದ್ದು, ಪ್ರತಿ ಒಬ್ಬರಿಗೆ 35 KG ಅಕ್ಕಿ ಕೊಡ್ತಕ್ಕಂಥದ್ದು ಯಾರು ಮಾಡಿದ್ರು? ನಾವು ಮಾಡಿದೆವು. ಅದು ಆದ್ಮೇಲೆ ಮೋದಿ ಬಂದು ಕೋವಿಡ್ ನಲ್ಲಿ 5 KG ಹೆಚ್ಚಿಗೆ ಮಾಡಿದ್ಮೇಲೆ 80 ಕರೋಡ್ ಲೋಕಕ್ಕೂ ಫ್ರೀ ಮೇ ದೇಣ. ಅರೆ ಬಾಬಾ ತು ದೇನೆ ಸೇ ಪಹಲೆ ಹಮ್ನೆ ತೋ ಕಾನೂನ್ ಬನಾಯಾ, ಓ ಕಾನೂನ್ ಕೋಯಿ ಛೀನ್ ನಹೀ ಸಕ್ತಾ, ಯಾರು ಆ ಕಾನೂನನ್ನ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಆ ಕೆಲಸ ನಾವು ಮಾಡಿದ್ದೇವೆ. ಬಡವರಿಗೆ ಎಜುಕೇಶನ್ ಸಲುವಾಗಿ ಹಕ್ಕು ಕೊಟ್ಟಿದ್ದೇವೆ. ಒಂದಲ್ಲ 16 ಕೆಲಸ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ನೀವು ಏನೂ ಮಾಡದೆ ಬರೇ ಪೈಕೋತ್ ಹೋಗ, ದೇಶ ಮಜಬೂತ್ ಬನಾಂಗ ಕ್ಯಾ ಹಮ್ ಕ್ಯಾ ಲೂಸ್ ಬನಾಯಿತು ಕ್ಯಾ? ಅರೆ ಹಮ್ನೆ ತೋ ಪಾಕಿಸ್ತಾನ ಟುಕಡೆ ಕರ್ಕೆ ಬಂಗ್ಲಾದೇಶ ಕರ್ಕೆ ದಿಯೇ, ತುಮ್ ಕ್ಯಾ ಕಿಯೆ ಭೈ? ದೇಶ ಇಂದಿರಾ ಗಾಂಧಿ ಮಜಬೂತ್ ಕಿಯಾ, ಬಂಗ್ಲಾದೇಶ ಹಮ್ನೆ ಆಜಾದ ಕರ್ ದಿಯಾ. ಯುನೋ ಜಾಕರ್ ಕುಚ್ ಕಹಿಯೇ ಬಗರ್ ಇತನಾ ಬೋಲ್ತೆ ಮೇರಿ ಛಪ್ಪನ್ ಇಂಚಿ ಛಾತಿ, 56 ಇಂಚಿನ ಛಾತಿ, ನಿನ್ ಛಾತಿ ತಗೊಂಡು ಏನ್ ಮಾಡ್ಬೇಕ? ಹೊಟ್ಟೆಗೆ ಏನ್ ಕೊಟ್ಟಿದ್ದಿ, ಊಟಕ್ಕೇನ್ ಕೊಟ್ಟಿದ್ದಿ? ಅದು ಮಾತು, ಊಟಕ್ಕೂ ಇಲ್ಲ, ನೌಕರಿಗಳಿಲ್ಲ. ಇವತ್ತು ಪ್ರತಿಯೊಂದರ ಕಿಮ್ಮತ್ತು ಇಷ್ಟು ಗಗನಕ್ಕೆ ಏರ್ತಾ ಇವೆ. ನೀವು ಡೀಸೆಲ್ ಬೆಲೆ ತಗೊಳ್ಳಿ, ಪೆಟ್ರೋಲ್ ಬೆಲೆ ತಗೊಳ್ಳಿ, LPG ಬೆಲೆ ತಗೊಳ್ಳಿ, ಇವತ್ತು ಎಣ್ಣೆ ಬೆಲೆ ತಗೊಳ್ಳಿ, ಇವತ್ತು ತೊಗರಿ ಬ್ಯಾಳಿ ಬೆಲೆ, ಇವೆಲ್ಲ ತಗೊಂಡ್ರು ಮೋದಿ ದೇಶಕ್ಕಾಗಿ ಬಡವರಿಗಾಗಿ ಏನು ಮಾಡಲಿ? ಸುಮ್ಮನೆ ಮಟನ್ನು ಚಿಕನ್ನು ಮುಸ್ಲಿಮು ಇಂಥವೇ ಮಾತಾಡೋದು? ಅರೆ ಇವು ಮಾತಾಡೋದಕ್ಕಿಂತಲೂ ದೇಶಕ್ಕಾಗಿ ನಾ ಇಂಥ ಕೆಲಸ ಮಾಡಿನಂತ ಹೇಳಿ ನಾವೇನ್ ಮಾಡಿದ್ರೆ ಅದು ಹೇಳ್ತೇವೆ. ನಾವು ಮಾಡದೆ ಹೋದ್ರೆ ನಮ್ಮ ಯಾದಗಿರಿ ಜಿಲ್ಲೆ, ಯಾದಗಿರಿ ತಾಲೂಕ ಇಷ್ಟೊಂದು ಬೆಳೀತಿತ್ತ? ನಾನು ಬಂದಾಗ 7,000 ಜನ ಇದ್ರು ಜನಸಂಖ್ಯೆ ಇಲ್ಲಿ. ಇವತ್ತೆ ಹೊಸರಡ್ಡಿ ಇವತ್ತು 25,000 ತನಕ ಈ ಜನಸಂಖ್ಯೆ ಮುಟ್ಟಿದೆ. ಇಲ್ಲಿ ಹೈಸ್ಕೂಲ್ ಬಂದಿದೆ, ಕಾಲೇಜ್ ಬಂದಿದೆ, ಹೆಣ್ಮಕ್ಕಳ ಸ್ಕೂಲ್ ಬಂದಿದೆ, ಹೆಣ್ಮಕ್ಕಳ ಪ್ರೀ ಯೂನಿವರ್ಸಿಟಿ ಬಂದಿದೆ,
ಹಾಸ್ಟೆಲ್ಗಳು ಬಂದಿವೆ, ಇವೆಲ್ಲ ಇದ್ದುನ ಇವೆಲ್ಲ ಮೋದಿನೇ ತಂದ್ಕೊಟ್ಟ. ನನಗೆ ಹೇಳಿ ನೀವು, ಮೋದಿ ಏನ್ ತಿಳ್ಕೊಂಡನಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 2014 ತಿಳ್ಕೊಂಡಿದ್ದಾರೆ. ಅರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತರಕ್ಕೆ ಕಾಂಗ್ರೆಸ್ ಪಾರ್ಟಿ ತ್ಯಾಗ ಮಾಡಿದೆ, ತನ್ನ ಕೊಡುಗೆ ಕೊಟ್ಟಿದೆ. ಗಾಂಧಿ ಅಂತವರಿಗೆ ಕೊಲೆ ಮಾಡಿ ಕೆಲವು ಜನ ಇವತ್ತು ಅವರು ಹೇಳ್ತಾರೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಗಾಂಧಿ ಅವನಿಗೆ ಗಾಂಧೀಜಿ ಅವರಿಗೆ ಗುಂಡು ಹಾಕದವ್ರು ಹೇಳ್ತಾರೆ.